ಪಾದಯಾತ್ರೆ ಗುರುವೆ ನಿನಗೆ ಕೊಟ್ಟೂರೇಶ ದಿವ್ಯ ರಥದ ಸೇವೆ ಪಡೆಯೋ ಗುರು ಬಸವೇಶ ಪಾದಯಾತ್ರೆ ಗುರುವೆ ನಿನಗೆ ಕೊಟ್ಟೂರೇಶ ನಾಲ್ಕವತಾರಿ ಗುರು ಇವನಮ್ಮ ವೃಷಭ ನಂದಿ ಬಸವನಮ್ಮ ನಾಲ್ಕವತಾರಿ ಗುರು ಇವನಮ್ಮ ವೃಷಭ ನಂದಿ ಬಸವನಮ್ಮ ಭಕ್ತಿಯಲಿ ಭಜಿಸಿದರೆ ಗುರು ಬಸವ ಒಲಿವನಮ್ಮ ಭಕ್ತಿಯಲಿ ಭಜಿಸಿದರೆ ಗುರು ಬಸವ ಒಲಿವನಮ್ಮ ಎಲ್ಲಿ ನೋಡಿದಲ್ಲಿ ಜನಸಾಗರ ತುಂಬಿಕೊಂಡ ಪ್ರಾಣ ಮುಖ್ಯ ಪ್ರಾಣ ದಿವ್ಯರಥದ ಸೇವೆ ಪಡೆಯೋ ಗುರು ಬಸವೇಶ ಪಾದಯಾತ್ರೆ ಗುರುವೆ ನಿನಗೆ ಕೊಟ್ಟೂರೇಶ ದಿವ್ಯರಥದ ಸೇವೆ ಪಡೆಯೋ ಗುರು ಬಸವೇಶ ಪಾದಯಾತ್ರೆ ಗುರುವೆ ನಿನಗೆ ಕೊಟ್ಟೂರೇಶ ನಾಲ್ಕವತಾರಿ ಗುರು ಇವನಮ್ಮ ವೃಷಭ ನಂದಿ ಬಸವನಮ್ಮ ನಾಲ್ಕವತಾರಿ ಗುರು ಇವನಮ್ಮ ವೃಷಭ ನಂದಿ ಬಸವನಮ್ಮ ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿರುವ ಕೊಟ್ಟೂರು ಕ್ಷೇತ್ರ ಅನುಭಾವಿಗಳ ಶರಣರ ವೀರಶೈವ ಧರ್ಮೀಯರ ಪರಮ ಪುಣ್ಯಕ್ಷೇತ್ರ ಶರಣರ ಪುಣ್ಯಭೂಮಿ ಧರ್ಮ ಜಾಗೃತಿಯ ತವರೂರು ವೈರಾಗ್ಯ ಭಾವ ಮೆರವ ಪೂಜ್ಯ ಸ್ಥಳ ಮಾನವಂತರ ಆನಂದ ಸುಖದ ನಿಲಯ ಇಂತಹ ಕೊಟ್ಟೂರಿನಲ್ಲಿ ಪರಮಗುರು ಬಸವರಾಜರು ನೆಲೆಯಾಗಿ ಭಕ್ತರನ್ನು ಪೊರೆಯುತ್ತಿದ್ದಾರೆ ಶ್ರೀ ಗುರುಬಸವೇಶ್ವರರು ಜನ್ಮ ತಾಳಿದ ಪುಣ್ಯದ ನೆಲೆಯಿದು ಮಾನವರ ಲೆಕ್ಕಾಚಾರಕ್ಕೆ ನಿಲುಕದ ಮಹಾಮಹಿಮ ಶರಣಾಗತ ರಕ್ಷಕ ಶರಣಗಣಮಣಿ ಶರಣೆಂದು ಬಂದವರಿಗೆ ಪರಲೋಕದ ಸಂಪತ್ತನ್ನು ಸುಲಭತನದಲ್ಲಿ ದೊರಕಿಸುವ ಮಹಾಮಹಿಮನೀತ ಪವಾಡಪುರುಷ ಶ್ರೇಷ್ಠ ಜ್ಞಾನ ಪರಂಜ್ಯೋತಿ ಗುರು ವೃಷಭರಾಜ ಶ್ರೀ ಗುರುಬಸವೇಶ್ವರ ಸೂರ್ಯ ಚಂದ್ರರಿರುವ ತನಕ ಭಕ್ತ ಜನ ಪೊರೆವ ಮಹಾವೈರಾಗ್ಯ ನಿಧಿಯಾದ ಶ್ರೀ ಗುರುಬಸವೇಶ್ವರರು ಸಜೀವವಾಗಿ ಸಮಾಧಿಸ್ಥರಾಗಿ ಮಹಾಪವಾಡಗಳನ್ನು ತೋರುತ್ತಿರುವ ಭವ್ಯ ದಿವ್ಯ ಪೂಜ್ಯನೀಯ ಸ್ಥಳವಿದು ಆಳರಸರಿಂದ ಆಳು ಮಕ್ಕಳವರೆಗೆ ಅನವರತ ಭಕ್ತಿ ಭಾವದಿಂದ ಬಂದು ನೆರವ ಪೂಜಿಸಿ ಪಾವನರಾಗುವ ಪುಣ್ಯ ಭೂಮಿಯಿದು ಕೊಟ್ಟೂರಿದು ದುರ್ಬುದ್ಧಿಗಳ ಕೊಟ್ಟು ಸದ್ಬುದ್ಧಿಗಳ ಪಡೆವ ದಿವ್ಯ ತಾಣವಿದು ಕೊಟ್ಟೂರಿದು ಶ್ರೀ ಗುರು ಬಸವೇಶ್ವರರಿರುವ ಪುಣ್ಯಕ್ಷೇತ್ರವಿದು ಕೊಟ್ಟೂರಿದು ಶಿವ ಶಿವ ಓಂ ಕೊಟುರೇಶ್ವರ ನಮ್ಮನ್ನು ರಕ್ಷಿಸು ಬಸವೇಶ್ವರ ಶಿವ 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 ಓಂ ಕೊಟುರೇಶ್ವರ ನಮ್ಮನ್ನು ರಕ್ಷಿಸು ಬಸವೇಶ್ವರ ಧ್ಯಾನಿಸಿ ಎಲ್ಲರೂ ನಂದೀಶ್ವರನ ಮುಕ್ತಿಯ ನೀಡುವ ವೃಷಭೇಶ್ವರನ ಧ್ಯಾನಿಸಿ ಎಲ್ಲರೂ ನಂದೀಶ್ವರನ ಮುಕ್ತಿಯ ನೀಡುವ ವೃಷಭೇಶ್ವರನ ಬಸವ ಎಂದರೆ ಬಸವ ಎಂದರೆ ಬಸವ ಎಂದರೆ ಬಳಿ ಬರುವ ನಾವು ಬೇಡಿದ ವರಗಳನ್ನು ನೀಡುವ ಬಸವ ಎಂದರೆ ಬಳಿ ಬರುವ ನಾವು ಬೇಡಿದ ವರಗಳನ್ನು ನೀಡುವ ಶಿವ 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 ಓಂ ಕೊಟುರೇಶ್ವರ ನಮ್ಮನ್ನು ರಕ್ಷಿಸು ಬಸವೇಶ್ವರ ಶಿವ 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 ಓಂ ಕೊಟುರೇಶ್ವರ ನಮ್ಮನ್ನು ರಕ್ಷಿಸು ಬಸವೇಶ್ವರ ಆ
ಗಣಿತ ಶಿವಗಣ ಘನಲಿಂಗ ಮೂರ್ತಿ ಅಕ್ಬರ ದೊರೆಗೆ ವರವಾದವನ ಗಣಿತ ಶಿವಗಣ ಘನಲಿಂಗ ಮೂರ್ತಿ ಅಕ್ಬರ ದೊರೆಗೆ ವರವಾದವನ ಬಸವ ಎಂದರೆ ಬಸವ ಎಂದರೆ ಬಸವ ಎಂದರೆ ಬಳಿ ಬರುವ ನಾವು ಬೇಡಿದ ವರಗಳನ್ನು ನೀಡುವ ಬಸವ ಎಂದರೆ ಬಳಿ ಬರುವ ನಾವು ಬೇಡಿದ ವರಗಳನ್ನು ನೀಡುವ ಶಿವ 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 ಓಂ ಕೊಟುರೇಶ್ವರ ನಮ್ಮನ್ನು ರಕ್ಷಿಸು ಬಸವೇಶ್ವರ ಶಿವ 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 ಓಂ ಕೊಟುರೇಶ್ವರ ನಮ್ಮನ್ನು ರಕ್ಷಿಸು ಬಸವೇಶ್ವರ ಹುಚ್ಚನ ರೂಪದಿ ಬಂದ ಸುರನು ಜಗದ ಹುಚ್ಚನು ಬಿಡಿಸಿದ ಪ್ರಭುವು ಹುಚ್ಚನ ರೂಪದಿ ಬಂದ ಸುರನು ಜಗದ ಹುಚ್ಚನು ಬಿಡಿಸಿದ ಪ್ರಭುವು ಬಸವ ಎಂದರೆ ಬಸವ ಎಂದರೆ ಬಸವ ಎಂದರೆ ಬಳಿ ಬರುವ ನಾವು ಬೇಡಿದ ವರಗಳನ್ನು ನೀಡುವ ಬಸವ ಎಂದರೆ ಬಳಿ ಬರುವ ನಾವು ಬೇಡಿದ ವರಗಳನ್ನು ನೀಡುವ ಶಿವ 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 ಓಂ ಕುಟುರೇಶ್ವರ ನಮ್ಮನ್ನು ರಕ್ಷಿಸು ಬಸವೇಶ್ವರ ಶಿವ 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 ಓಂ ಕುಟುರೇಶ್ವರ ನಮ್ಮನ್ನು ರಕ್ಷಿಸು ಬಸವೇಶ್ವರ ಸಂಚಾರ ಜೋಳಿಗೆ ಪ್ರಿಯನೇ ಶಿಖಾಪುರದಲ್ಲಿ ನೆಲೆ ನಿಂತವನೇ ಲೋಕ ಸಂಚಾರ ಜೋಳಿಗೆ ಪ್ರಿಯನೇ ಶಿಖಾಪುರದಲ್ಲಿ ನೆಲೆ ನಿಂತವನೇ ಕೂಗಿ ಕರೆದರೆ ಕೂಗಿ ಕರೆದರೆ ಕೂಗಿ ಕರೆದರೆ ಬಳಿ ಬರುವ ನಾವು ಬೇಡಿದ ವರಗಳನ್ನು ನೀಡುವ ಕೂಗಿ ಕರೆದರೆ ಬಳಿ ಬರುವ ನಾವು ಬೇಡಿದ ವರಗಳನ್ನು ನೀಡುವ ಶಿವ 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 ಓಂ ಕುಟುರೇಶ್ವರ ನಮ್ಮನ್ನು ರಕ್ಷಿಸು ಬಸವೇಶ್ವರ ಶಿವ 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 ಓಂ ಕುಟುರೇಶ್ವರ ನಮ್ಮನ್ನು ರಕ್ಷಿಸು ಬಸವೇಶ್ವರ ಧ್ಯಾನಿಸಿ ಎಲ್ಲರೂ ನಂದೀಶ್ವರನ ಮುಕ್ತಿಯ ನೀಡುವ ವೃಷಭೇಶ್ವರನ ಧ್ಯಾನಿಸಿ ಎಲ್ಲರೂ ನಂದೀಶ್ವರನ ಮುಕ್ತಿಯ ನೀಡುವ ವೃಷಭೇಶ್ವರನ ಬಸವ ಎಂದರೆ ಬಸವ ಎಂದರೆ ಬಸವ ಎಂದರೆ ಬಳಿ ಬರುವ ನಾವು ಬೇಡಿದ ವರಗಳನ್ನು ನೀಡುವ ಬಸವ ಎಂದರೆ ಬಳಿ ಬರುವ ನಾವು ಬೇಡಿದ ವರಗಳನ್ನು ನೀಡುವ ಶಿವ 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 ಓಂ ಕುಟುರೇಶ್ವರ ನಮ್ಮನ್ನು ರಕ್ಷಿಸು ಬಸವೇಶ್ವರ 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 ಭೂಲೋಕದ ನಿಯಾಮಕದಂತೆ ಶ್ರೀ ಗುರುಬಸವೇಶ್ವರರು ಭುವಿಯನ್ನು ತೊರೆಯಬೇಕಾಯಿತು. ಆದರೆ ಶರಣರ, ಭಕ್ತರ, ದೀನರ, ಕಷ್ಟಜೀವಿಗಳ, ಶ್ರಮಿಕರ ಉದ್ಧಾರಕ್ಕಾಗಿ ಶ್ರೀ ಗುರುಬಸವೇಶ್ವರರು ಸಜೀವವಾಗಿ ಕೊಟ್ಟೂರಿನಲ್ಲಿ ಸಮಾಧಿಸ್ಥರಾದರು. ಇಂದಿಗೂ ಸಹ ತಮ್ಮ ಕರುಣಾವಿಲಾಸದಿಂದ ಎಲ್ಲ ಹೃದಯವಂತರ ಮನಗಳಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಶ್ರೀ ಗುರುಬಸವೇಶ್ವರರು. ಇಂದಿಗೂ ಕೊಟ್ಟೂರಿನ ದಿವ್ಯ ಗದ್ದುಗೆಯ ಬಳಿ ನಿಂತು ತಲೆಬಾಗಿ ಶರಣೆಂದು ಆಪ್ತವಾಗಿ ಕೇಳಿಕೊಂಡರೆ ಕರುಣಾಳು ಬಸವೇಶ್ವರರು ಬೇಡಿದವರ ಕರೆಗೆ ಓಗೊಟ್ಟು ಓಡೋಡಿ ಬರುತ್ತಾರೆ. ಹೀಗಾಗಿಯೇ ಇಂದಿಗೂ ಸಹ ಕೊಟ್ಟೂರಿನ ಪೂಜ್ಯ ಗದ್ದುಗೆಗೆ ತ್ರಿಕಾಲ ಪೂಜೆ, ತ್ರಿಕಾಲ ಪ್ರಸಾದ ನಿರ್ವಿಘ್ನವಾಗಿ ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಭಕ್ತಾದಿಗಳ ಸೇವೆ ನಿರಂತರವಾಗಿದೆ. ಗುರು ಬಸವೇಶ್ವರರ ಕರುಣಾ ಗಂಗೆ ಎಂದಿಗೂ ಭಕ್ತದ ಸೆಲೆಯಾಗಿ ಹರಿಯುತ್ತಿದೆ. ಶಿಖರ ದರ್ಶನ ಮಾಡೋಣ, ಪಾವನ ರೋಮ
ಕಷ್ಟವನಿಗುವ ಹಿರೇಮಠಧೀಶನ ದರ್ಶನ ಮಾಡೋಣ, ಗುರುವನ್ನ ಬೇಡೋಣ, ಶಿಖಾಪುರದಲ್ಲಿ ನೆಲೆಸಿದ ದೇವನ ಪೂಜೆಯ ಮಾಡೋಣ. ಕಷ್ಟವನಿಗುವ ಹಿರೇಮಠಧೀಶನ ದರ್ಶನ ಮಾಡೋಣ, ಗುರುವನ್ನ ಬೇಡೋಣ, ಶಿಖಾಪುರದಲ್ಲಿ ನೆಲೆಸಿದ ದೇವನ ಪೂಜೆಯ ಮಾಡೋಣ. ಮುಕ್ತಿಧಾಮವು ಕಂಗೊಳಿಸುತ್ತಿದೆ, ಗಚ್ಚಿನ ಶುಭವ ನೀಡಿದೆ. ಮುಕ್ತಿಧಾಮವು ಕಂಗೊಳಿಸುತ್ತಿದೆ, ಗಚ್ಚಿನ ಮಠವು ಶಾಂತಿಯು ತುಂಬಿದೆ, ಲಯಕಾರಕನ ಅಭಯ ಹಸ್ತವಿ ಶುಭವ ನೀಡಿದೆ. ಗುರುಬಸವೇಶ್ವರ ತಾನೇ ಇರುವ ನಾಲ್ಕು ಮಠಗಳು ನೋಡಲು ಬನ್ನಿರಿ, ಕೊಟ್ಟೂರೇಶನ ಲೀಲೆಯ ಕೇಳಿ ಪುಣ್ಯವ ಹೊಂದಿರಿ. ಬಸವೇಶ್ವರ ತಾನೇ ಇರುವ ನಾಲ್ಕು ಮಠಗಳು ನೋಡಲು ಬಂದಿರಿ, ಕೊಟ್ಟೂರೇಶನ ಲೀಲೆಯ ಕೇಳಿ ಪುಣ್ಯವ ಹೊಂದಿರಿ. ಕೊಟ್ಟೂರೇಶ್ವರ ಸ್ವಾಮಿಯ ಶಿಖರವ ದರ್ಶನ ಮಾಡೋಣ, ಪಾವನರಾಗೋಣ, ದೀನ ಬಂಧುವ ಗುರುವಿನ ಸೇವೆಯ ನಿತ್ಯವೂ ಮಾಡೋಣ, ದೀನ ಬಂಧುವ ಗುರುವಿನ ಸೇವೆಯ ನಿತ್ಯವೂ ಮಾಡೋಣ, ದೀನ ಬಂಧುವ ಗುರುವಿನ ಸೇವೆಯ ನಿತ್ಯವೂ ಮಾಡೋಣ, ದೀನ ಬಂಧುವ ಗುರುವಿನ ಸೇವೆಯ ನಿತ್ಯವೂ ಮಾಡೋಣ. ಭಕ್ತರ ಮತ್ತೊಂದು ಅತಿಶಯದ ನಡವಳಿಕೆ ಎಂದರೆ ಭಕ್ತಾದಿಗಳ ಪಾದಯಾತ್ರೆಯ ಸೇವೆ. ದಾವಣಗೆರೆ ಜಿಲ್ಲೆ ಹಾಗೂ ಸುತ್ತಮುತ್ತಲ ಪ್ರದೇಶಗಳಿಂದ ಅಬಾಲ ವೃದ್ಧರಾದಿಯಾಗಿ, ಅಂದರೆ ಹಿರಿಯರು, ಕಿರಿಯರು, ಯುವಕರು, ಯುವತಿಯರು, ಮಕ್ಕಳ ಜೊತೆ ಸೇರಿ ಗುರುನಾಮಸ್ಮರಣೆ ಮಾಡುತ್ತಾ ಕಾಲ್ನಡಿಗೆಯಲ್ಲಿ ತಂಡೋಪತಂಡವಾಗಿ ಪಾದಯಾತ್ರೆಯ ಸೇವೆಯನ್ನು ಮಾಡುತ್ತಾ ಕೊಟ್ಟೂರಿಗೆ ಬರುತ್ತಾರೆ. ಜಾತ್ರಾ ದಿನದಂದು ಕೈಲಾಸವಾಗುತ್ತದೆ ಕೊಟ್ಟೂರು. ಎಲ್ಲೆಲ್ಲಿಯೂ ಶಿವನಾಮಸ್ಮರಣೆ, ಗುರುನಾಮಸ್ಮರಣೆಯ ಧ್ವನಿ ತರಂಗಗಳು ಕೊಟ್ಟೂರನ್ನು ಆಕ್ರಮಿಸುತ್ತದೆ. ಭಕ್ತಿಯ ನರ್ತನ ನಡೆಯುತ್ತದೆ. ಮದುವೆಯಾಗದವರು ಕಂಕಣ ಭಾಗ್ಯಕ್ಕಾಗಿ, ಮಕ್ಕಳಿಲ್ಲದವರು ಸಂತಾನ ಭಾಗ್ಯಕ್ಕಾಗಿ, ಆರೋಗ್ಯವಿಲ್ಲದವರು ಆರೋಗ್ಯ ಭಾಗ್ಯಕ್ಕಾಗಿ ಹಂಬಲಿಸಿ ಬಂದು ಗುರುಸೇವೆ ಮಾಡಿ ಬೇಕಾದ ಇಚ್ಛಿತ ಫಲವನ್ನು ಪಡೆಯುತ್ತಾರೆ. ಜಾತ್ರಾ ಕಾಲದಲ್ಲಿ ಇಂದಿಗೂ ಗುರುವಿಗೆ ಪ್ರಥಮ ಪೂಜೆ ಹರಿಜನ ಕುಲದವರಿಂದ ನಡೆಯುವುದು. ಬನ್ನಿರಿ ಕೊಟ್ಟೂರಿಗೆ, ಶ್ರೀ ಗುರುಬಸವೇಶ್ವರರ ದಿವ್ಯ ಸನ್ನಿಧಿಗೆ. ಎನ್ನಯ್ಯ ಗುರುದೇವ ನಿತ್ಯ ಸತ್ಯಮೂರ್ತಿ, ಭಕ್ತಿ ಭಾಗ್ಯವ ಕರುಣಿಸುವ ಪರಾತ್ಪರ ಗುರುವೇ, ಜಯ ಜಯ ಗುರುಬಸವಲಿಂಗ, ಜಯ ಜಯ ಕೊಟ್ಟೂರ ಕರುಣಿ ಶ್ರೀ ಬಸವೇಶ್ವರ ಗುರುದೇವ. ಓಂ ಶ್ರೀ ಗುರು ಕೊಟ್ಟೂರೇಶ್ವರಾಯ ನಮಃ. ಓಂ ಶ್ರೀ ಗುರು ಕೊಟ್ಟೂರೇಶ್ವರಾಯ ನಮಃ. ಓಂ ಶ್ರೀ ಗುರು ಕೊಟ್ಟೂರೇಶ್ವರಾಯ ನಮಃ. ಮಂಗಳವು ನಿನಗೆ ಶ್ರೀ ಗುರು ಬಸವೇಶ್ವರ, ಜಯ ಮಂಗಳವು ನಿನಗೆ ಕೊಟ್ಟೂರ ಕರುಣಾಳ ಗುರುವೇ. ಮಂಗಳ ಶುಭ ಮಂಗಳ, ಮಂಗಳ ಜಯ ಮಂಗಳ. ಸರ್ವೇ ಜನಾಃ ಸುಖಿನೋ ಭವಂತು, ಶ್ರೀ ಗುರು ಬಸವೇಶ್ವರ ದರ್ಶನ ಪ್ರಾಪ್ತಿರಸ್ತು. ದಿವ್ಯ ರಥದ ಸೇವೆ ಪಡೆಯು ಗುರು ಬಸವೇಶ, ಪಾದಯಾತ್ರೆ ಗುರುವೆ ನಿನಗೆ ಕೊಟ್ಟೂರೇಶ. ದಿವ್ಯ ರಥದ ಸೇವೆ ಪಡೆಯು ಗುರು ಬಸವೇಶ, ಪಾದಯಾತ್ರೆ ಗುರುವೆ ನಿನಗೆ ಕೊಟ್ಟೂರೇಶ. ನಾಲ್ಕವತಾರಿ ಗುರು ಇವನಮ್ಮ, ವೃಷಭ ನಂದಿ ಬಸವನಮ್ಮ. ನಾಲ್ಕವತಾರಿ ಗುರು ಇವನಮ್ಮ, ವೃಷಭ ನಂದಿ ಬಸವನಮ್ಮ. ಭಕ್ತಿಯಲಿ ಭಜಿಸಿದರೆ ಗುರು ಬಸವ ಒಲಿವನಮ್ಮ, ಭಕ್ತಿಯಲಿ ಭಜಿಸಿದರೆ ಗುರು ಬಸವ ಒಲಿವನಮ್ಮ.
ಎಲ್ಲಿ ನೋಡಿದಲ್ಲಿ ಜನಸಾಗರ ತುಂಬಿಕೊಂಡ ಪ್ರಾಣ ಮುಖ್ಯ ಪ್ರಾಣ ದಿವ್ಯರಥದ ಸೇವೆ ಪಡೆಯು ಗುರು ಬಸವೇಶ ಪಾದಯಾತ್ರೆ ಗುರುವೆ ನಿನಗೆ ಕೊಟ್ಟೂರೇಶ ದಿವ್ಯರಥದ ಸೇವೆ ಪಡೆಯು ಗುರು ಬಸವೇಶ ಪಾದಯಾತ್ರೆ ಗುರುವೆ ನಿನಗೆ ಕೊಟ್ಟೂರೇಶ ನಾಲ್ಕವತಾರಿ ಗುರು ಇವ ನಮ್ಮ ವೃಷಭ ನಂದಿ ಬಸವನಮ್ಮ ನಾಲ್ಕವತಾರಿ ಗುರು ಇವ ನಮ್ಮ ವೃಷಭ ನಂದಿ ಬಸವನಮ್ಮ ಬರುತಿಗರು ಭಕ್ತರು ಶಿಖಾಪುರ ದೀಶನ ನೋಡರು ಜಂಜಡವ ದೂರ ತಳ್ಳಿ ಬಸವೇಶನ ದಾಸನಾಗಿ ಭಕ್ತ ಕೋಟಿ ತಲ್ಲೀನವು ದೂರ ದೂರದಿಂದ ಬರುತಿಗರು ಭಕ್ತರು ಶಿಖಾಪುರ ದೀಶನ ನೋಡರು ಜಂಜಡವ ದೂರ ತಳ್ಳಿ ಬಸವೇಶನ ದಾಸನಾಗಿ ಭಕ್ತ ಕೋಟಿ ತಲ್ಲೀನವು ಮುಕ್ತಿಯನ್ನು ನೀಡೆನು ತಾನಂದೀಶನ ಬೇಡುವರು ಎಲ್ಲೂ ಕಾಣೆ ಇಂಥ ಜಾತ್ರೆಯ ಮುಕ್ತಿಯನು ನೀಡೆನು ತಾನಂದೀಶನ ಬೇಡುವರು ಎಲ್ಲೂ ಕಾಣೆ ಇಂಥ ಜಾತ್ರೆಯ ಸಮಾಳ ನಂದಿಕೋಲು ವಾದ್ಯಗಳ ನಿನಾದ ನಂದೀಶಗೆ ಅರ್ಪಣೆಗೈದು ನಂದೀಶಗೆ ಅರ್ಪಣೆಗೈದು ದಿವ್ಯರಥದ ಸೇವೆ ಪಡೆಯು ಗುರು ಬಸವೇಶ ಪಾದಯಾತ್ರೆ ಗುರುವೆ ನಿನಗೆ ಕೊಟ್ಟೂರೇಶ ದಿವ್ಯರಥದ ಸೇವೆ ಪಡೆಯು ಗುರು ಬಸವೇಶ ಪಾದಯಾತ್ರೆ ಗುರುವೆ ನಿನಗೆ ಕೊಟ್ಟೂರೇಶ ನಾಲ್ಕವತಾರಿ ಗುರು ಇವ ನಮ್ಮ ವೃಷಭ ನಂದಿ ಬಸವನಮ್ಮ ನಾಲ್ಕವತಾರಿ ಗುರು ಇವ ನಮ್ಮ ವೃಷಭ ನಂದಿ ಬಸವನಮ್ಮ ಗಿಣ್ಣವ ಪಡೆದಂಥ ಸಮಾನತೆಯ ಹರಿಕಾರನು ಶ್ರೀಶೈಲಗಿರಿಯಿಂದ ಶಿಖಾಪುರಕ್ಕೆ ಬಂದ ಪರಶಿವನ ಪ್ರೀತಿಯ ಕಂದ ದಲಿತರ ಮನೆಯಲ್ಲಿ ಗಿಣ್ಣವ ಪಡೆದಂಥ ಸಮಾನತೆಯ ಹರಿಕಾರನು ಶ್ರೀಶೈಲಗಿರಿಯಿಂದ ಶಿಖಾಪುರಕ್ಕೆ ಬಂದ ಪರಶಿವನ ಪ್ರೀತಿಯ ಕಂದ ಕರುನಾಡ ಮಧ್ಯದಲ್ಲಿ ನೆಲೆಸಿದ ನಂದೀಶ ರಥವನೇರಿ ಲೋಕ ಬೆಳಗುವ ಕರುನಾಡ ಮಧ್ಯದಲ್ಲಿ ನೆಲೆಸಿದ ನಂದೀಶ ರಥವನೇರಿ ಲೋಕ ಬೆಳಗುವ ಗುರುಬಸವ ಸರ್ವೋತ್ತಮ ನಾವು ಅವನ ದಾಸರೆಂದು ಭಜಿಸುವ ಗುರುಬಸವ ಸರ್ವೋತ್ತಮ ನಾವು ಅವನ ದಾಸರೆಂದು ಭಜಿಸುವ ದಿವ್ಯರಥದ ಸೇವೆ ಪಡೆಯೋ ಗುರು ಬಸವೇಶ ಪಾದಯಾತ್ರೆ ಗುರುವೆ ನಿನಗೆ ಕೊಟ್ಟೂರೇಶ ದಿವ್ಯರಥದ ಸೇವೆ ಪಡೆಯೋ ಗುರು ಬಸವೇಶ ಪಾದಯಾತ್ರೆ ಗುರುವೆ ನಿನಗೆ ಕೊಟ್ಟೂರೇಶ ನಾಲ್ಕವತಾರಿ ಗುರು ಇವ ನಮ್ಮ ವೃಷಭ ನಂದಿ ಬಸವನಮ್ಮ ನಾಲ್ಕವತಾರಿ ಗುರು ಇವ ನಮ್ಮ ವೃಷಭ ನಂದಿ ಬಸವನಮ್ಮ ಭಕ್ತಿಯಲಿ ಭಜಿಸಿದರೆ ಗುರು ಬಸವ ಒಲಿವನಮ್ಮ ಭಕ್ತಿಯಲಿ ಭಜಿಸಿದರೆ ಗುರು ಬಸವ ಒಲಿವನಮ್ಮ ಎಲ್ಲಿ ನೋಡಿದಲ್ಲಿ ಜನಸಾಗರ ತುಂಬಿಕೊಂಡ ಪ್ರಾಣ ಮುಖ್ಯ ಪ್ರಾಣ ದಿವ್ಯರಥದ ಸೇವೆ ಪಡೆಯೋ ಗುರು ಬಸವೇಶ ಪಾದಯಾತ್ರೆ ಗುರುವೆ ನಿನಗೆ ಕೊಟ್ಟೂರೇಶ ದಿವ್ಯರಥದ ಸೇವೆ ಪಡೆಯೋ ಗುರು ಬಸವೇಶ ಪಾದಯಾತ್ರೆ ಗುರುವೆ ನಿನಗೆ ಕೊಟ್ಟೂರೇಶ ನಾಲ್ಕವತಾರಿ ಗುರು ಇವ ನಮ್ಮ ವೃಷಭ ನಂದಿ ಬಸವನಮ್ಮ ನಾಲ್ಕವತಾರಿ ಗುರು ಇವ ನಮ್ಮ ವೃಷಭ ನಂದಿ ಬಸವನಮ್ಮ ಶಿವನ ಸೃಷ್ಟಿ ವಿಲಾಸಕ್ಕೆ ವಿಭ್ರಾಂತರಾಗಿ ಗುರು ಕರುಣೆಯ ಭಾವದಿಂದ ನಡೆ ನಡೆದು ಭಕ್ತರನ್ನು ಅಂಧಕಾರದಿಂದ ಬೆಳಕಿನ ಎಡೆಗೆ ಕರೆದೊಯ್ಯುವ ಹಿರಿದಾಸೆಯಿಂದ ಕೊಟ್ಟೂರು ಕ್ಷೇತ್ರಕ್ಕೆ ದಯಮಾಡಿಸುತ್ತಾರೆ. ಜಂಗಮ ದೀಕ್ಷೆ ತೊಟ್ಟವರ ಗುರುವಾಗಿ ಶಿವಶರಣರ ಮಾರ್ಗದರ್ಶಕರಾಗಿ
ನೊಂದು ಬೆಂದವರ ಪಾಲಿಗೆ ಕರುಣಾಳುವಾಗಿ, ವೀರಶೈವ ಧರ್ಮದ ಪ್ರದೀಪಕರಾಗಿ ಶ್ರೀ ಗುರು ಬಸವರಾಜರು ಕೊಟ್ಟೂರಿಗೆ ವಿಜಯಂಗೆಯುತ್ತಾರೆ. ಮುಖ್ಯ ಪ್ರಾಣ ನಿನ್ನ ಮರೆತರೆ ನಮಗೆ ವಿರಾಮ, ಬಸವ ಮುಖ್ಯ ಪ್ರಾಣ ನಿನ್ನ ಮರೆತರೆ ನಮಗೆ ವಿರಾಮ, ಹಿಡಿಯೋ ವೃಷಭನ ಚರಣ ಹಿಡಿಯೋ ವೃಷಭನ ಚರಣ ನೀ ಹೌದೋದು ನಮ ಪ್ರಾಣ, ಬಸವ ಮುಖ್ಯ ಪ್ರಾಣ ನಿನ್ನ ಮರೆತರೆ ನಮಗೆ ವಿರಾಮ, ಬಸವ ಮುಖ್ಯ ಪ್ರಾಣ ನಿನ್ನ ಮರೆತರೆ ನಮಗೆ ವಿರಾಮ. ಬಸವ ಮುಖ್ಯ ಪ್ರಾಣ ನಿನ್ನ ಮರೆತರೆ ನಮಗೆ ವಿರಾಮ, ಬಸವ ಮುಖ್ಯ ಪ್ರಾಣ ನಿನ್ನ ಮರೆತರೆ ನಮಗೆ ವಿರಾಮ. ಬಸವಾ
ಪರಮ ತಪೋನಿಧಿ, ಪರಮ ಸಚ್ಚರಿತ, ಪರಮ ಗುರು ಶ್ರೀ ಬಸವೇಶ್ವರರು ಈ ಭುವಿಗೆ ಬಂದಾಗ ಇಲ್ಲಿ ಅಧರ್ಮವೇ ತಾಂಡವವಾಡುತ್ತಿತ್ತು. ಮೇಲು ಕೀಳೆಂಬ ಭಾವದಲ್ಲಿ ಸಾಮಾನ್ಯರ ಬದುಕು ನಲುಗಿ ಹೋಗಿತ್ತು. ಅಂತಹ ಸಮಯದಲ್ಲಿ ವೀರಶೈವ ಧರ್ಮದ ಪುನರುತ್ಥಾನವಾಗಬೇಕಾಗಿತ್ತು. ಸಾಮಾನ್ಯರ ಬದುಕೆಂಬ ಜ್ಯೋತಿಗೆ ತೈಲ ಬೇಕಾಗಿತ್ತು. ಅಂತಹ ತೈಲವಾಗಿ ಗುರು ಪರಂಜ್ಯೋತಿಯಾಗಿ ಗುರು ಬಸವೇಶ್ವರರ ಜನ್ಮವಾಯಿತು. ಈ ಮಹಾಮಹಿಮರಾದರೂ ಲೋಕಸಂಚಾರ ನಿರತರಾಗಿದ್ದರು. ಕಂಡ ಕಂಡಲ್ಲಿ ಎಲ್ಲದ ಅಂಧಕಾರ ಕವಿದಿತ್ತೋ ಅಲ್ಲಿ ಬೆಳಕಾಗಿ, ದೀನ ದಲಿತರ ಆಶ್ರಯ ಬೇಡಿದವರ ಭಾಗ್ಯ ನಿಧಿಯಾಗಿ, ಶ್ರೀ ಗುರು ಬಸವೇಶ್ವರರು ದಿವ್ಯ ಚೇತನವಾಗಿ, ಶರಣರ ಹೃದಯ ಸಿಂಹಾಸನಾಧೀಶ್ವರರಾಗಿ, ಕಂಬನಿ ಒರೆಸುವ ತಾಯಿಯಾಗಿ, ಲೀಲಾ ವಿನೋದಗಳ ನಿಧಿಯಾಗಿ, ಈ ಭೂಲೋಕದಲ್ಲಿ ನಡೆದಾಡುವ ಶಿವನಾಗಿ ಜನ್ಮ ತಾಳಿ ಬಂದರು. ಶ್ರೀ ಕೊಟ್ಟೂರೇಶ ಭಕ್ತಿ ಫಲದಿ ನಿಂತ ಶ್ರೀ ಕೊಟ್ಟೂರೇಶ ಶ್ರೀ ಕೊಟ್ಟೂರೇಶ ಭಕ್ತಿ ಫಲದಿ ನಿಂತ ಶ್ರೀ ಗುರು ನಂದೀಶ ಭಕ್ತಿ ಫಲದಿ ನಿಂತ ಶ್ರೀ ಗುರು ನಂದೀಶ ಸ್ಮರಣೆಯ ಮಾಡಲು ಸಲಗಲು ಬರುತ್ತೀಗ ಭಕ್ತಿ ಫಲದಿ ನಿಂತ ಶ್ರೀ ಕೊಟ್ಟೂರೇಶ ಶ್ರೀ ಕೊಟ್ಟೂರೇಶ ಭಕ್ತಿ ಫಲದಿ ನಿಂತ ಶ್ರೀ ಕೊಟ್ಟೂರೇಶ ಶ್ರೀ ಕೊಟ್ಟೂರೇಶ ಗುರು ಬಸವ ಗುರು ಬಸವ ಮುಕ್ತಿಯ ನೀಡುತ್ತ ನಿಂತ ಗುರು ಬಸವ ಗುರು ಬಸವ ಮುಕ್ತಿಯ ನೀಡುತ್ತ ನಿಂತ ಚತುರ ಮಠಗಳ ತಾನು ಅತಿ ಚತುರನಿವನು ಚತುರ್ಮಠಾಧೀಶನು ಚತುರ ಮಠಗಳ ತಾನು ಅತಿ ಚತುರನಿವನು ಚತುರ್ಮಠಾಧೀಶನು ಪರಶಿವಮೂರುತಿ ಪಂಚಗಣಾಧೀಶನಾಗಿ ಪರಶಿವಮೂರುತಿ ಪಂಚಗಣಾಧೀಶನಾಗಿ ಶಿಖಾಪುರದಲ್ಲಿ ವಿಧ ವಿಧ ಫಲ ಕೊಡುತ್ತ ಭಕ್ತಿ ಫಲದಿ ನಿಂತ ಶ್ರೀ ಕೊಟ್ಟೂರೇಶ್ವರ ಶ್ರೀ ಕೊಟ್ಟೂರೇಶ್ವರ ಭಕ್ತಿ ಫಲದಿ ನಿಂತ ಶ್ರೀ ಕೊಟ್ಟೂರೇಶ್ವರ ಶ್ರೀ ಕೊಟ್ಟೂರೇಶ್ವರ ಗುರು ಬಸವ ಗುರು ಬಸವ ಮುಕ್ತಿಯ ನೀಡುತ್ತ ನಿಂತ ಗುರು ಬಸವ ಗುರು ಬಸವ ಮುಕ್ತಿಯ ನೀಡುತ್ತ ನಿಂತ ಅಷ್ಟಾವರ್ಣ ಬಸವೇಶ್ವರ ಷಡ್ವೈರಿಗಳು ದೂರ ಅಭಯಾಸ್ತ ಕರುಣಾಕರ ಅಷ್ಟಾವರ್ಣ ಬಸವೇಶ್ವರ ಷಡ್ವೈರಿಗಳು ದೂರ ಅಭಯಾಸ್ತ ಕರುಣಾಕರ ತ್ರಿಕಾಲ ಪ್ರಸಾದ ನಿತ್ಯ ಗುರುವರ ತ್ರಿಕಾಲ ಪ್ರಸಾದ ನಿತ್ಯ ಗುರುವರ ಭಕ್ತ ಕೋಟಿಗೆ ವರವ ಕೊಡುವೆನೆಂದ ಭಕ್ತಿ
ಹಲದಿ ನಿಂತ ಶ್ರೀ ಕೊಟ್ಟೂರೇಶ ಶ್ರೀ ಕೊಟ್ಟೂರೇಶ ಭಕ್ತಿ ಫಲದಿ ನಿಂತ ಶ್ರೀ ಕೊಟ್ಟೂರೇಶ ಶ್ರೀ ಕೊಟ್ಟೂರೇಶ ಗುರುಬಸವ ಗುರುಬಸವ ಮುಕ್ತಿಯ ನೀಡುತ್ತ ನಿಂತ ಗುರುಬಸವ ಗುರುಬಸವ ಮುಕ್ತಿಯ ನೀಡುತ್ತ ನಿಂತ ರುದ್ರಾಕ್ಷಿ ಮಾಲೆಯ ಧರಿಸಿ ಬಿಲ್ವಪತ್ರೆಯಾಗಿರಿಸಿ ಚಾಮರವಾವೀಸಿ ರುದ್ರಾಕ್ಷಿ ಮಾಲೆಯ ಧರಿಸಿ ಬಿಲ್ವಪತ್ರೆಯಾಗಿರಿಸಿ ಚಾಮರವಾವೀಸಿ ಭಕ್ತ ಕುಲ ಕೋಟಿ ನಂದೀಶ ನಿನ್ನಲು ಭಕ್ತ ಕುಲ ಕೋಟಿ ನಂದೀಶ ನಿನ್ನಲು ನಂಬಿದ ಭಕ್ತರ ಭವವನು ಕಳೆಯುತ ಭಕ್ತಿ ಫಲದಿ ನಿಂತ ಶ್ರೀ ಕೊಟ್ಟೂರೇಶ ಶ್ರೀ ಕೊಟ್ಟೂರೇಶ ಭಕ್ತಿ ಫಲದಿ ನಿಂತ ಶ್ರೀ ಕೊಟ್ಟೂರೇಶ ಶ್ರೀ ಕೊಟ್ಟೂರೇಶ ಭಕ್ತಿ ಫಲದಿ ನಿಂತ ಶ್ರೀ ಗುರು ನಂದೀಶ ಭಕ್ತಿ ಫಲದಿ ನಿಂತ ಶ್ರೀ ಗುರು ನಂದೀಶ ಸ್ಮರಣೆಯ ಮಾಡಲು ಸಲಹಲು ಬರುತ್ತೀಗ ಭಕ್ತಿ ಫಲದಿ ನಿಂತ ಶ್ರೀ ಕೊಟ್ಟೂರೇಶ ಶ್ರೀ ಕೊಟ್ಟೂರೇಶ ಭಕ್ತಿ ಫಲದಿ ನಿಂತ ಶ್ರೀ ಕೊಟ್ಟೂರೇಶ ಶ್ರೀ ಕೊಟ್ಟೂರೇಶ ಗುರುಬಸವ ಗುರುಬಸವ ಮುಕ್ತಿಯ ನೀಡುತ್ತ ನಿಂತ 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 ಪರಮೇಶ್ವರನು ಪಾರ್ವತಿ ಸಮೇತನಾಗಿ ಮೈಮರೆತಿದ್ದಾಗ ನಾರದರು ತಮ್ಮ ಎಂದಿನ ಭಕ್ತಿಭಾವದಲ್ಲಿ ಸ್ತುತಿ ಮಾಡಿದಾಗ ಶಿವನು ಎಚ್ಚೆತ್ತು ನಾರದರನ್ನು ಸ್ವಾಗತಿಸಿ ವಿಶೇಷ ಸುದ್ದಿಗಾಗಿ ವಿಚಾರಿಸುತ್ತಾರೆ. ಆಗ ನಾರದರು ಭೂಲೋಕದ ವಿಚಾರ ತಿಳುಹಿ ಮಾನವರ ಮೌಢ್ಯತೆಯ ಕತೆ ತಿಳಿಸಿ ಶೈವ ಮತೋದ್ಧಾರಕ್ಕಾಗಿ ಧರ್ಮ ಜಾಗೃತಿಗಾಗಿ ಅನ್ಯಾಯ ಅತ್ಯಾಚಾರಗಳ ಹುಟ್ಟಡಗಿಸಲು ಬೇಡುತ್ತಾರೆ. ಆಗ ಪರಶಿವನು ಪಂಚಗಣಾಧೀಶ್ವರರನ್ನು ಕರೆದು ಭಕ್ತಿ ಜ್ಞಾನ ವೈರಾಗ್ಯ ಭಾವಗಳ ಉಳಿವಿಗಾಗಿ ಧರ್ಮ ಜಾಗೃತಿಗಾಗಿ ಭುವಿಯಲ್ಲಿ ಜನ್ಮ ತಾಳಬೇಕೆಂದು ಸೂಚಿಸುತ್ತಾನೆ. ಶಿವನ ಆಜ್ಞೆಯಂತೆ ಪಂಚಗಣಾಧೀಶ್ವರರಲ್ಲಿ ಒಬ್ಬರಾದ ನಂದೀಶರು ಭೂಲೋಕಕ್ಕೆ ತೆರಳಿ ಶಿವನ ಇಚ್ಛೆಯಂತೆ ಧರ್ಮ ಸಂಸ್ಥಾಪಿಸಲು ಒಪ್ಪಿ ಮಹದೇವನಾಜ್ಞೆ ಎಂದು ಹೊರಡುತ್ತಾರೆ. ಆ ನಂದೀಶನೇ ನಮ್ಮ ಪರಮ ಗುರು ಶಿವಾಚಾರ್ಯ ಕೊಟ್ಟೂರು ಶ್ರೀ ಗುರು ಬಸವೇಶ್ವರರು. ಅವರಿಗೆ ಶಿವನೇ ಆತ್ಮ, ಶಿವನೇ ಗುರು, ಶಿವಚರಿತಾಮೃತವೇ ಜ್ಞಾನ, ಶಿವನ ಮಹಿಮೆಯ ಪ್ರಚಾರವೇ ಸೌಭಾಗ್ಯ. ಭಕ್ತರ ಕಾರ್ಪಣ್ಯ ಕಳೆಯುವುದೇ ಅನುದಿನದ ಆಚಾರ ವಿಚಾರ.
ಕೊಟ್ಟೂರು ಗ್ರಾಮದ ಹೆಸರು ಅನಂತಕಾಲ ಚಿರಸ್ಮರಣೀಯವಾಗಿ ಉಳಿಯುವಂತೆ ಅನೇಕ ಪವಾಡಗಳನ್ನು ನಡೆಸುತ್ತಾರೆ ಶ್ರೀ ಗುರುಬಸವೇಶ್ವರರು. ಬೇಡರ ನಾಯಕನಿಗೆ ಪರಮ ಪ್ರಿಯವಾಗಿದ್ದ ಕುದುರೆಯೊಂದು ಮೃತಿ ಹೊಂದಿದಾಗ ಗುರು ಕಾರುಣ್ಯದಿಂದ ಪುನಃ ಜೀವ ಪಡೆಯಿತು. ಭಸ್ಮಲೇಪನ, ಶಿವನಾಮ, ಗುರುನಾಮಸ್ಮರಣೆಯಿಂದ ಸತ್ತ ಆಕಳ ಕರುಗಳು ಬದುಕಿದವು. ಸೊಸೆಯ ಶವವನ್ನು ಭಕ್ತೆ ಗಂಗಮ್ಮ ಗುರುಸ್ಥಾನಕ್ಕೆ ತಂದಾಗ ಪರಮದಯಾಳು ಬಸವೇಶ್ವರರು ಆಕೆಯ ಸೊಸೆಗೆ ಪ್ರಾಣ ಮರಳಿಸಿದರು. ದೇವಾಲಯ ಪ್ರದಕ್ಷಿಣೆಯಿಂದ ಕುಷ್ಠರೋಗದ ನಿವಾರಣೆ, ಬಂಜೆಗೆ ಕರುಣಿಸಿದ ಸಂತಾನ, ವಿಭೂತಿಯ ಮಹತ್ವ, ಹೀಗೆ ಹಲವಾರು ಪವಾಡಗಳ ಮೂಲಕ ಜನಮಾನಸದಲ್ಲಿ ಸ್ಥಿರವಾಗಿ ನಿಂತರು ಶ್ರೀ ಗುರು ಬಸವೇಶ್ವರರು, ಕೊಟ್ಟೂರಿನ ಚಿಂತಾಮಣಿ ಬಸವ ಗುರುಗಳು. ಕರುಣೆಯ ಸಾಕ್ಷಿ
ಶರಣಿಗೆ ಇರುವುದು ರಕ್ಷೆ ಭಕ್ತರ ಮೊರೆಗೆ ಕೊಟ್ಟೂರೇಶ್ವರ ವರಗಳ ಸುರಿಸಿದ್ದೇ ಸಾಕ್ಷಿ ಗುರುಕೃಪೆಯನ್ನುತ್ತ ಪಡೆದಿದ್ದಾದರೆ ಬಸವನ ಕರುಣೆಯ ಸಾಕ್ಷಿ ಗುರುಕೃಪೆಯನ್ನುತ್ತ ಪಡೆದಿದ್ದಾದರೆ ಬಸವನ ಕರುಣೆಯ ಸಾಕ್ಷಿ ಅಜ್ಞಾನಿಗಳ ಪಾಲಿಗೆ ಬಸವೇಶ್ವರರು ಹುಚ್ಚನಂತೆ ಕಾಣುತ್ತಾರೆ, ಆದರೆ ವಿರಾಗಿಗಳ ಪಾಲಿಗೆ ಇಷ್ಟದೈವವಾಗಿ ಕಾಣುತ್ತಾರೆ. ಶಿವನ ಸಾಕ್ಷಾತ್ಕಾರವೇ ಶ್ರೀ ಬಸವೇಶ್ವರರು ಎಂಬಂತೆ ಕರುಣಿಸುತ್ತಾರೆ. ಪರಮ ಭಕ್ತೆ ನಿಂಬಿಯಕ್ಕನ ಆಳುಮಗನಾಗಿ ಭಕ್ತ ಪರಾಧೀನ ಸದ್ಗುರು ಎಂದು ಸಾಧಿಸಿ ತೋರುತ್ತಾರೆ. ಕ್ರಮೇಣ ಅವರ ನಿಜಸ್ಥಿತಿಯ ಅರಿವಾಗತೊಡಗುತ್ತದೆ. ಆ ತೇಜಪುಂಜ ಕಣ್ಣುಗಳ ವಾತ್ಸಲ್ಯ ನೋಟ ಎಲ್ಲರನ್ನೂ ಬೆರಗುಗೊಳಿಸುತ್ತದೆ. ಇದಕ್ಕೆ ಇಂಬುಗೊಟ್ಟಂತೆ ಪವಾಡಗಳ ಸರಮಾಲೆಯೇ ಘಟಿಸುತ್ತದೆ. ಅವುಗಳಲ್ಲೊಂದು ಮುಖ್ಯವಾದ ಪವಾಡವೆಂದರೆ ದೆಹಲಿಯ ಅಕ್ಬರ್ ಬಾದಶಃ ಅಂತಃಪುರದ ಮಣಿಮಂಚದ ಮೇಲೆ ಪ್ರಕಟಗೊಂಡದ್ದು. ಒಂದು ಶುಭ ದಿನ ಅಭೇದ್ಯವಾದ ರಾಣಿಯವರ ಅಂತಃಪುರದಲ್ಲಿ ಗುರು ಬಸವೇಶ್ವರರು ಕಾಣಿಸುತ್ತಾರೆ. ಗುರುವು ಅಕ್ಬರನ ಭಕ್ತಿಗೆ ಒಲಿದು ಹರಸುತ್ತಾನೆ. ಅಕ್ಬರ್ ಮಹಾಶಯನು ಆ ಗುರು ಪ್ರಕಟಗೊಂಡ ಮಣಿಮಂಚವನ್ನೇ ಗುರುವಿಗೆ ಕಾಣಿಕೆಯಾಗಿ ನೀಡಿ ಗುರುವನ್ನು ಸನ್ಮಾನಿಸುತ್ತಾನೆ. ಎದುರಾರು ಗುರುವೇ ಸಮನಾರು ಎದುರಾರು ನಿನಗೆ ಸಮನಾರು ಪರಶಿವನಾರೂಪ ಗುರು ಬಸವೇಶ ಎದುರಾರು ಗುರುವೇ ಸಮನಾರು ಎದುರಾರು ನಿನಗೆ ಸಮನಾರು ಕಷ್ಟಗಳ ದೂರ ಮಾಡೋ ನಿನ್ನ ಪಾದ ಬಿಡುವೆನೆ ಬಸವೇಶ ಕರುಣೆಯ ತೋರೆಯ ಕಡು ಕಷ್ಟ
ಕಷ್ಟಗಳ ದೂರ ಮಾಡೋ ನಿನ್ನ ಪಾದ ಬಿಡುವೆನೆ ಬಸವೇಶ ಕರುಣೆಯ ತೋರೆಯ ಬದುಕಿನ ಕಷ್ಟವ ದೂಡುವ ಈಶನೇ ಬದುಕಿನ ಕಷ್ಟವ ದೂಡುವ ಈಶನೆ ಶಿಖಾಪುರದ ಗುರು ಕೊಟ್ಟೂರೇಶನೆ ಎದುರಾರು ಗುರುವೇ ಸಮನಾರು ಎದುರಾರು ನಿನಗೆ ಸಮನಾರು ಕುರುಡರಿಗೆ ಕಣ್ಣು ನೀಡಿ ಮೂಕರಿಗೆ ಮಾತನಿಟ್ಟು ಒಡನೆಯೇ ಕೇಳಿದರೆ ವರಗಳ ನೀಡುವ ವರಗಳ ನೀಡುವ ಭಯದಿಂದ ನಲುಗಿದ ದುಷ್ಟ ಜನತೆಯು ಪಾದವ ಹಿಡಿದರು ನಿಮ್ಮ ಕೃಪೆಯಲ್ಲಿ ಎದುರಾರು ಗುರುವೇ ಸಮನಾರು ಎದುರಾರು ನಿನಗೆ ಸಮಯಾರು ನದಿಯೊಳು ಮುಳುಗುತ ಧ್ಯಾನವ ಮಾಡುತ್ತ ವಾರವಾದ ಮೇಲೆ ಎದ್ದು ನೀಲೆಯ ತೋರಿದೆ ನದಿಯೊಳು ಮುಳುಗುತ ಧ್ಯಾನವ ಮಾಡುತ್ತ ವಾರವಾದ ಮೇಲೆ ಎದ್ದು ನೀಲೆಯ ತೋರಿದೆ ಭಕ್ತಿಯಿಂದ ಕರಗಳ ಮುಗಿದರು ಭಕ್ತರು ದುರುಳರ ಮನವನ್ನು ಪರಿವರ್ತಿಸುತ್ತ ಎದುರಾರು ಗುರುವೇ ಸಮನಾರು ಎದುರಾರು ನಿನಗೆ ಸಮಯಾರು ಯಾರು ತೊಟ್ಟಿಲು ಮಠದೊಳು ಮಗುವಾದವನೇ ಮೂರು ಕಲ್ಲು ಮಠದಲ್ಲಿ ವರಗಳ ನೀಡುತ್ತ ತೊಟ್ಟಿಲು ಮಠದೊಳು ಮಗುವಾದವನೇ ಮೂರು ಕಲ್ಲು ಮಠದಲ್ಲಿ ವರಗಳ ನೀಡುತ್ತ ಜಗವ ಬೆಳಗಿದೆ ಹಿರೇ ಮಠದೊಳು ಶಾಂತಿಯ ಬಯಸಿದೆ ಗಚ್ಚಿನ ಮಠದಲ್ಲಿ ಎದುರಾರು ಗುರುವೇ ಸಮನಾರು ಎದುರಾರು ನಿನಗೆ ಸಮಯಾರು ಉಸುಕಲಿ ಲಿಂಗವ ಮಾಡಿದ ಈಶನೆ ಹಳ್ಳ ಕೊಳ್ಳಗಳ ಒಡನೆಯೇ ಹರಿಸಿದ ಉಸುಕಲಿ ಲಿಂಗವ ಮಾಡಿದ ಈಶನೆ ಹಳ್ಳ ಕೊಳ್ಳಗಳ ಒಡನೆಯೇ ಹರಿಸಿದ ನಿನ್ನಯ ಲೀಲೆಗೆ ಸುರಿಯಿತು ಮಳೆಯೋ ನದಿಯೊಳಗಿದ್ದು ಧ್ಯಾನವ ಮಾಡಿದೆ ಎದುರಾರು ಗುರುವೇ ಸಮನಾರು ಎದುರಾರು ನಿನಗೆ ಸಮನಾರು ಎದುರಾರು